ಅವರು ನಿಮ್ಮ ಕಾರ್ಯಕ್ರಮ ತಾಕತ್ತಿದ್ರೆ ನಿಮ್ಮ ಕೈಲಿ, ಇದು ನೀವು ನಿಜವಾಗ್ಲೂ ಉತ್ತಮ ಸಮಾಜಕ್ಕಾಗಿ ಮಾಡಬೇಕಾಗಿರ್ತಕ್ಕಂತ ನೀವು ಸುದ್ದಿಗಳು. ನೀವು ಯಾವುದೋ ಒಬ್ಬ ಸಿಡಿ ಎತ್ಕೋಬಾರದು, ಸೆಟ್ ಸಿಡಿ. ಮನೆಯಲ್ಲಿ ಹೆಣ್ಣು ಮಕ್ಕಳು ಮಕ್ಕಳು ಕೂತ್ಕೊಂಡು ಟಿವಿ ನೋಡ್ತಾರೆ, ಟಿವಿ ಏನಕ್ಕೆ ನೋಡ್ತಾರೆ ಎಲ್ರು? ಏನೋ ಒಂದು ಒಳ್ಳೆ ನ್ಯೂಸ್ ಹೇಳ್ತೀರಾ, ಏನೋ ಅದರಿಂದ ಒಂದಷ್ಟು ನಮಗೆ ಉಪಯೋಗ ಆಗ್ಬೋದು, ಮಕ್ಕಳಿಗೇನೋ ಎಕ್ಸಾಮ್ಗೆ ಇನ್ನೊಂದಕ್ಕೂ ಓದ್ಕೊಳಕ್ಕೆ ಏನೋ ಒಂದಷ್ಟು ಸುದ್ದಿಗಳು ಬರ್ತದೆ ಏನ್ರಿ? ಬೆಳಿಗ್ಗೆ ಹಾಕಿದ್ರೆ ಯಾವನ ಅಲ್ಲೆಲ್ಲೋ ಓಡೋದ್ನಂತೆ, ಅದು ಯಾವನೇ ಹೆಂಡತಿ ಕರ್ಕೊ ಓಡೋದ್ನಂತೆ. ಅಲ್ಲಿ ಅಲ್ಲಿ ಯಾವ್ದೋ ಸ್ವಾಮೀಜಿ ಸೆಕ್ಸ್ ಇಡಿ ತೆಗೆದು ಹಾಕೋದು, ದಿನದ 24 ಗಂಟೆ ಟೈಮ್ ಅದನ್ನೇ ತೋರಿಸೋದು, ಇದಾನೆ ಉತ್ತಮ ಸಮಾಜಕ್ಕಾಗಿ ಮಾಡ್ತಾ ಇರೋದು. ನೀವೇನ್ ಸಚಾಗಳಂಗಾರೆ? ಎಲ್ರ ಬಗ್ಗೆ ಹೇಳ್ತಾ ಇಲ್ಲ ನಾನು, ಕೆಲವು ಮಾಧ್ಯಮಗಳು ಬಹಳ ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಮೊದಲು ಈ ನಿಜವಾದ ಸಮಸ್ಯೆಯನ್ನು ಉತ್ತಮ ಸಮಾಜಕ್ಕಾಗಿ ಅನ್ನೋ ಟ್ಯಾಗ್ಲೈನ್ ಕಿತ್ತು ಬಿಸಾಕಿ ಬರೀ ಟಿವಿನಂತ ಹಾಕಳಿ. ನಿಮ್ಮ ಯೋಗ್ಯತೆಗೆ ಕನ್ನಡಿಗರ ಪರ, ಕನ್ನಡದ ಪರ, ಕನ್ನಡ ನಾಡಿನ ಪರ ಸಮಸ್ಯೆಗಳು ಬೇಕು ಅಂತ ಹೇಳಿ ನಾಳೆ ಬೆಳಿಗ್ಗೆ ಬರ್ತೀನಿ, ಲೈವ್ ಅಲ್ಲಿ ಕೂತ್ಕೋತೀನಿ, ಹೇಳ್ತೀನಿ ಏನನ್ನ ಸಮಸ್ಯೆಗಳಿದೆ ಅಂತ ಹೇಳಿ. ಕನ್ನಡಿಗರು ಬರ್ತೀವಿ ನಾವು, ಇಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ ಕನ್ನಡಿಗರ ವಿಚಾರದಲ್ಲಿ, ಕನ್ನಡದ ವಿಚಾರದಲ್ಲಿ. ನಾಮಫಲಕ ಅಭಿಯಾನ ಒಂದು ಆದಿತ್ಯ ಬಿರ್ಲಾ ಗ್ರೂಪ್ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ ಕನ್ನಡ ಬೇಡ ಅಂತ ಹೇಳಿ. ಮಾಡ್ರಿ, ಒಂದು ಅವರ ಕಾರ್ಯಕ್ರಮ ಮಾಡಿ ಸಪೋರ್ಟ್ ಮಾಡ್ರಿ, ಕನ್ನಡವನ್ನ ಸ್ಥಾಪಿಸ್ರಿ, ನಮ್ಮ ಹಣವನ್ನ ತಗೊಳ್ತಾ ಇರಲ್ವಾ? ಪ್ರತಿಯೊಬ್ಬ ಕನ್ನಡಿಗನ ಬೆವರಿನ ಹಣವೇ TRP ರೂಪದಲ್ಲಿ ಬಂದು ನಿಮ್ಮ ಜೋಬಿಗೆ ಬಿದ್ದು ನೀವು ಅನ್ನ ತಿನ್ನೋದು, ಅದೇ ಕನ್ನಡಿಗನ ತಿರುಗಿ ನೀವೇನ್ ಕೊಡ್ತಾ ಇದ್ದೀರಾ? ನಟರ ಬಗ್ಗೆ ಏನೇನೋ ಹೇಳಿ ಅವ್ರ ಮಧ್ಯೆ ಬೆಂಕಿ ಹಚ್ಚೋದು, ಅಭಿಮಾನಿಗಳ ಮಧ್ಯೆ ಬೆಂಕಿ ಹಚ್ಚೋದು, ಅದ್ಯಾವುದೋ ಫ್ಯಾಮಿಲಿಗಳ ಮಧ್ಯೆ ಬೆಂಕಿ ಹಚ್ಚೋದು, ಬೇಡದ ಒಂದು ನ್ಯೂಸ್ ಎಲ್ಲ ಮಾಡಿಕೊಂಡು ಇದ ನೀವು ಕಲ್ತಿರೋದು, ಇದ ಮಾಡ್ತಾ ಇರೋದು. ಇದನ್ನ ಯಾರು ಒಪ್ಪಲ್ಲ. ಇದೇ ರೀತಿ ಆಯ್ತು ಅಂತಂದ್ರೆ ನಾನು ನೇರವಾಗಿ TV9 ಅವ್ರಿಗೆ ಹೇಳ್ತಾ ಇರೋದು, ನಾನು TV9 ಇರ್ತಕ್ಕಂಥ ಎಲ್ರಿಗೂ ಹೇಳಲ್ಲ ಈ ಮಾತ. ಅಲ್ಲೂ ಸಹ ಬಹಳಷ್ಟು ಒಳ್ಳೆ ಜನ ಇದ್ರೆ, ಅಪ್ಪಟ ಕನ್ನಡಿಗರು ಇದ್ದಾರೆ, ಅವ್ರಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾರು ಆಟ ಆಡ್ತಾ ಇದಾರೆಲ್ಲ, ಕೆಟ್ಟ ಒಂದು ಕೆಟ್ಟ ಮನಸ್ಥಿತಿ ಇಟ್ಕೊಂಡು ಟಾರ್ಗೆಟ್, ಒಬ್ಬ ರಾಜಕಾರಣಿಯನ್ನ ನೀವು ಟಾರ್ಗೆಟ್ ಮಾಡ್ಕೊಂಡು ನ್ಯೂಸ್ ಮಾಡ್ತೀರಾ? ಹೆಸರು ಹೇಳಕ್ ಇಷ್ಟಪಡಲ್ಲ. ಕಾಯ್ತಾ ಇದಾರೆ ಜನ, ಒಂದಿನ ಬಂದು ಒಳಗಡೆ ನುಗ್ಗಿ ಎಕ್ಕಡ ಬಿಚ್ಚಿಕೊಂಡು ಹೊಡಿಲಿಲ್ಲ ಅಂತ ತಂದ್ರೆ ನೀವು ಹೇಳ್ದಂಗೆ ಕೇಳ್ತೀನಿ ನಾನು. ಇದು ನನ್ನ ನೋವಲ್ಲ, ಪ್ರತಿಯೊಬ್ಬ ಕನ್ನಡಿಗನ ನೋವು. ದರ್ಶನ್ ತೂಗುದೀಪ ಸರ್ ಅವ್ರದೇ ಆದಂತ ಒಂದು ರೆಸ್ಪೆಕ್ಟ್ ಇದೆ, ಒಂದು ವ್ಯಾಲ್ಯೂ ಇದೆ. ಅವರೇ ಅಂತಲ್ಲ, ಯಾವುದೇ ನಟರಾಗ್ಲಿ, ಯಾವುದೇ ರಾಜಕಾರಣಿ ಆಗ್ಲಿ, ಕುಮಾರಸ್ವಾಮಿ ಅವ್ರನ್ನ ಕುಮ್ಮಿ ಅನ್ನೋದು, ಯಡಿಯೂರಪ್ಪ ಅವ್ರನ್ನ ಎಡ್ಡಿ ಅನ್ನೋದು, ಸಿದ್ದರಾಮಯ್ಯ ಅವ್ರನ್ನ ಸಿದ್ದು ಅನ್ನೋದು, ಯಾರು ನಿಮ್ಗೆ ಅಧಿಕಾರ ಕೊಟ್ಟವ್ರು ಅವ್ರಿಗೆಲ್ಲ ಹೇಳೋದಕ್ಕೆ ನಿಮ್ಗೆ? ಒಬ್ಬ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ ಅಂದ್ರೆ ಅವ್ರಿಗೊಂದು ಒಳ್ಳೆ ತೂಕ ಇರಲ್ವಾ? ಅವ್ರಿಗೆ ಹೆಸರಿರಲ್ವಾ? ಅವ್ರನ್ನ ಗೌರವಯುತವಾಗಿ ನೀವು ತೋರಿಸೋ ರೀತಿ ಏನು? ಒಬ್ಬ ಮುಖ್ಯಮಂತ್ರಿಯನ್ನು ಕುಮ್ಮಿ ಅಂತಂತಾರ, ಒಬ್ಬ ಮಾಜಿ ಮುಖ್ಯಮಂತ್ರಿ ಎಡ್ಡಿ ಅಂತಾರ? ಯಾರನ್ನೇ ಆಗ್ಲಿ ಅವ್ರಿಗೆ ಇರ್ತಕ್ಕಂಥ ಬೆಲೆನ ಸರಿಯಾದ ರೀತಿಯಲ್ಲಿ ಒಂದು ಟಿವಿ. ಆಗಿನ ಕಾಲದಲ್ಲಿ ನಾವು ಹೊರಗಡೆ ಕೂತಿದ್ರೆ ಮನೆಯಲ್ಲಿ ಅಪ್ಪ ಅಮ್ಮದಿರು ಬೋದು ನಮ್ಮನ್ನ ಒಳಗಡೆ ಕರ್ಕೊಬರೋರು, ಬೈದು ಬಾರೋ ಟಿವಿ ನೋಡು, ಹೊರಗಡೆ ಕೂತ್ಕೊಂಡು ಏನೇ ಮಾಡ್ತೀಯ, ಏನೋ ಮಾಡ್ತೀಯ ನೀನು, ಟಿವಿಲಿ ಒಂದಷ್ಟು ನ್ಯೂಸ್ಗಳು ಬರುತ್ತೆ, ಬಾ ತಿಳ್ಕೊ, ಸಾಮಾನ್ಯ ಜ್ಞಾನ ವೃದ್ಧಿ ಮಾಡ್ಕೊ, ನಿನಗೆ ಮುಂದೆ ಯೂಸ್ ಆಗುತ್ತೆ, ಬಳಕೆ ಆಗುತ್ತೆ, ಏನಾದರೂ ಅದರಿಂದ ಸಾಧನೆ ಮಾಡ್ಬೋದು ನೀನು ಅಂತ. ಇವತ್ತು ಅದೇ ಹೆಂಡತಿ ಮಕ್ಕಳು ಯಾರೋ ಮನೇಲಿರ್ತಕ್ಕಂಥ ಮಕ್ಕಳನ್ನ ಟಿವಿ ಮುಂದೆ ಕೂರಿಸ್ಕೊಂಡು ನಿಮ್ಮ ಟಿವಿ ತೋರಿಸೋದ್ರಿಂದ ಏನು ಕಲಿತಾ ಇದ್ದಾರೆ ಮಕ್ಕಳು? ಏನು ತೋರಿಸ್ತಾ ಇದ್ದಾರೆ ಸಮಾಜಕ್ಕೆ? ನೀವು ಏನು ಹೇಳ್ತಾ ಇದ್ದಾರೆ ಇದರಿಂದ ಕಲ್ತ್ಕೋಬೇಕಾದ್ದೇನು? ಒಳ್ಳೆ ಕೆಲಸ ಪ್ರತಿಯೊಬ್ಬ ಮನುಷ್ಯ 100%, ಆ ಮನುಷ್ಯನಲ್ಲಿ 1% ಆರು ತಪ್ಪು ಕೆಟ್ಟದ್ದು ಅಂತ ಇರ್ತದೆ. ನಾವ್ಯಾವತ್ತು ಸುಂದರವಾದ ಒಂದು ದೇಹದಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಮಡವೆನ ಗುರುತಿಸತಕ್ಕಂಥ ಕೆಲಸ ಮಾಡಬಾರದು. ಅವ ತಪ್ಪನ್ನೇ ಇಟ್ಕೊಂಡು ಅವನನ್ನ ವಿಲನ್ ಆಗಿ ಮಾಡಬಾರ್ದು. ಆತ ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ಪ್ರಸಾರ ಮಾಡಿ, ಅದು ಇನ್ನೊಂದಷ್ಟು ಜನರಿಗೆ ಮಾದರಿಯಾಗ್ಲಿ. ಇದು ಉತ್ತಮ ಸಮಾಜಕ್ಕಾಗಿ ಅಂದ್ರೆ ನಿಮ್ಮ ಆಟಾಟೋಪ ನಡೆಯಲ್ಲ. ಸಾಮಾಜಿಕ ಜಾಲತಾಣ ತುಂಬಾ ಬಲವಾಗ್ತಾ ಇದೆ, ಮಾಧ್ಯಮಕ್ಕಿಂತ ಬಲವಾಗ್ತಾ ಇದೆ. ನೀವೇನೇನು ಆಡ್ತಾ ಇದ್ದೀರಾ ಪ್ರತಿಯೊಬ್ಬರು ಗಮನಿಸ್ತಾ ಇದ್ದಾರೆ, ದರ್ಶನ್ ತೂಗುದೀಪ ಅಭಿಮಾನಿಗಳು ಗಮನಿಸ್ತಾ ಇದ್ದಾರೆ, ಪ್ರತಿಯೊಬ್ಬರು ನೀವು ಯಾವ್ಯಾವ ರಾಜಕಾರಣ ಟಾರ್ಗೆಟ್ ಮಾಡ್ಕೊಂಡು ನ್ಯೂಸ್ ಮಾಡ್ತಾ ಇದ್ದಾರೆ ಎಲ್ಲ ಗಮನಿಸ್ತಾ ಇದ್ದಾರೆ. ಇದೆಲ್ಲ ಒಂದು ಮಾಧ್ಯಮ ಅಂತ ತಂದ್ರೆ ಅದಕ್ಕೆ ಆದಂತ ಒಂದು ಜವಾಬ್ದಾರಿ ಇರ್ತದೆ. ಸಮಾಜದ 4ನೇ ಅಂಗ ನೀವು ಗಮನದಲ್ಲಿಟ್ಕೊಳ್ಳಿ. ನಿಮ್ಮಿಂದ ಜನರಿಗೆ ಮಾದರಿಯಾಗಬೇಕು. ರೈತರ ಬಗ್ಗೆ ನಿಜವಾಗ ಎಷ್ಟು ಸಾವಿರ ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು, ಮಾಡಿದ್ದೀರಾ? ಅರ್ಧರ್ಧ ಗಂಟೆ ಕಾರ್ಯಕ್ರಮ, ಒಬ್ಬೊಬ್ಬ ರೈತನ ಬಗ್ಗೆ ಅರ್ಧರ್ಧ ಗಂಟೆ ಕಾರ್ಯಕ್ರಮ ಮಾಡಿ ಆ ರೈತನಿಗೆ ನ್ಯಾಯ ಕೊಡಿಸಿ, ಅವನಿಗಾಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾತಾಡಿ. ಇದೆಲ್ಲ ಆಗಲ್ಲ ನಿಮ್ ಕೈಲಿ. ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಇದೆ, ಮಾಡಿದ್ದೀನ ಸುದ್ದಿನ ಒಂದೊಂದು ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು. ಇದೆಲ್ಲ ನಿಮ್ ಕೈಲಿ ಆಗಲ್ಲ. ಮೊದಲು ನಾನೊಂದು ಜವಾಬ್ದಾರಿ ಉತ್ತಮ ಸಮಾಜಕ್ಕಾಗಿ ಅಂತ ಹೆಸರು ತಕ್ಕಂತೆ ನಡ್ಕೋತಾ ಇದ್ರೆ ಯೋಚನೆ ಮಾಡಿ. ಬೆಳಗಿಂದ ನೋಡ್ತಾ ಇದ್ದೀನಿ ದರ್ಶನ್ ಅವ್ರ ಬಗ್ಗೆ ಇಲ್ಲ ಸಲದ್ದು, ಏನನ್ನ ಮಾಡ್ರೆ ಒಂದು ತಿಳ್ಕೊಡ್ರಿ, ತಪ್ಪು ಮಾಡಿದ್ರೆ ಅದನ್ನ ನೋಡ್ಕೊಳ್ಳೋದಕ್ಕೆ ಸ್ಟೇಷನ್ ಇದೆ, ತನಿಖೆ ಮಾಡೋದಕ್ಕೆ ಪೊಲೀಸ್ನವ್ರು ಇದ್ದಾರೆ, ಅದಕ್ಕೆ ಶಿಕ್ಷೆ ಇನ್ನೊಂದು ಕೊಡೋದಕ್ಕೆ ಕೋರ್ಟ್ ಇದೆ. ನೀವ್ಯಾರು ಈ ಮಧ್ಯೆ ಬಂದು ಅಲ್ಲಾಡ್ತಕ್ಕೆ? ಇಲ್ಲ ಸಲದನ್ನ ಹೇಳೋದಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟವರು? ನಿಮ್ಗಿಷ್ಟ ಬಂದಂಗೆ ಮಾಡ್ಬೋದು ಅಂತಾನ? ನಾನು ಒಂದು ಹೇಳ್ತೇನೆ, ಪರಭಾಷಾ ಚಿತ್ರಗಳು ಇವತ್ತು ಕನ್ನಡ ಚಿತ್ರಗಳು ಅಷ್ಟೊಂದು ಅತ್ಯದ್ಭುತ ಕನ್ನಡ ಚಿತ್ರಗಳು ಬಂದ್ರೆ ಅವ್ರಿಗೆ ಬೆಂಬಲ ಕೊಡಲ್ಲ ನೀವು? 24 ಗಂಟೆ ಟೈಮ್ ಬರೀ ಪರಭಾಷಾ ಚಿತ್ರಗಳಿಗೆ ಬಕೆಟ್ ಇಟ್ಕೊಂಡು ನಿಂತಿರ್ತೀರ. ಯಾವಾಗ ನೋಡಿದ್ರು ಪ್ರತಿಯೊಂದು ನಿಮ್ ಟಿವಿ 9 ನ್ಯೂಸ್ ಏನು ನೀವು ಒಬ್ಬರೇ ಮಾತಾಡೋ, ನಿಮಗಿಷ್ಟವಾ? ಮನೇಲಿ ಕೂತ್ಕೊಂಡು ನೋಡ್ಕೊಳ್ಳಿ ನೀವು ಕೆಲಸ ಮಾಡೋರು,
ಯಾಕಿಡಿ ಕರ್ನಾಟಕದ ಅಚ್ಚ ಕನ್ನಡ ಮಾತಾಡ್ತಕ್ಕಂಥ ಹಳ್ಳಿ ಹಳ್ಳಿಗೂ ನಿಮ್ಮ ಪರಭಾಷೆ ಚಿತ್ರಗಳನ್ನ ಪ್ರಮೋಟ್ ಮಾಡಿ ಅಂತ ಹೇಳಿದವರು ಯಾರು? ಯಾರು ಹೇಳಿದ್ರು ನಿಮಗೆ? ಇನ್ನು ಮುಂದೆ ನಿಮ್ಮ ಆಟ ನಡೆಯಲ್ಲ, ನೋಡ್ತಾ ಇದಾರೆ. ಒಂದು ದಿನ ದಂಗೆ ಇದ್ರೆ ಸುಮ್ಮನೆ ಇರಲ್ಲ ಕನ್ನಡಿಗರು. ಪ್ರತಿಯೊಂದು ಇಲಾಖೆ ಯಾರನ್ನೇ ಆಗಲಿ, ಯಾರು ಸಹ ಒಂದು ಇಲಾಖೆಯ ಪ್ರತಿಯೊಬ್ಬರು ರಾಜಕಾರಣಿಗಳು, ನಟರು, ಪೊಲೀಸ್ ಇಲಾಖೆ ಎಲ್ಲರೂ ಗೌರವ ಕೊಡೋದನ್ನ ದಯವಿಟ್ಟು ಕಲಿಯಿರಿ. ನಿಮ್ಗೆ ಇಷ್ಟ ಬಂದಂಗೆಲ್ಲ ನ್ಯೂಸ್ ಮಾಡೋದಲ್ಲ. ರೈತರ ಪರ ನಿಲ್ಲಿ, ವಿದ್ಯಾರ್ಥಿಗಳ ಪರ ನಿಲ್ಲಿ. ಉದ್ಯೋಗ ಎಷ್ಟೋ ಜನ ಕನ್ನಡಿಗರಿಗೆ ಉದ್ಯೋಗ ಇಲ್ಲ, ಉದ್ಯೋಗ ಕೊಡಿಸ್ತಕ್ಕಂಥ ಕೆಲಸ ಮಾಡಿ. ಅದಕ್ಕೆ ಸಂಬಂಧಪಟ್ಟಂತ ಸುದ್ದಿ ಒಂದು ದಿನ ಒಂದು ಅರ್ಧ ಅರ್ಧ ಗಂಟೆ ಮಾಡಿ ಎಷ್ಟೋ ಜನಕ್ಕೆ ಉದ್ಯೋಗ ಕೊಡಿಸಿ. ಅದು ಮಾಡಬೇಕಾಗಿರೋದು ನೀವು. ಯಾವ್ಯಾವ ನಟರಾಗಲಿ ಇನ್ನೊಂದಾಗಲಿ ವೈಯಕ್ತಿಕ ಜೀವನವನ್ನು ನಿಮ್ಗೆ ಇಷ್ಟ ಬಂತ, ನಿಮ್ಮ ಟಿ ಆರ್ ಪಿ ಹುಚ್ಚಗೋಸ್ಕರ ಅವ್ರ ಜೀವನವನ್ನು ಹಾಳು ಮಾಡೋದಕ್ಕೆ ಹೋಗ್ಬೇಡಿ. ಸಾಧ್ಯವಾದವ್ರನ್ನ ಒಂದು ಮಾಡೋದಕ್ಕೆ ನೋಡಿ, ಕನ್ನಡ ಇಂಡಸ್ಟ್ರಿಯನ್ನು ಒಂದು ಮಾಡೋದಕ್ಕೆ ನೋಡಿ, ಅಭಿಮಾನಿಗಳನ್ನ ಒಂದು ಮಾಡೋದಕ್ಕೆ ನೋಡಿ, ಕನ್ನಡಗರನ್ನ ಒಂದು ಮಾಡೋದಕ್ಕೆ ನೋಡಿ. ಕನ್ನಡವನ್ನು ಉಳಿಸೋದಕ್ಕೆ ಏನಾದರೂ ಮಾಡಿದ್ದೀರಾ ಇದುವರೆಗೆ? ಮಾಡಿ ಕನ್ನಡಿಗರ ಮನಸ್ಸಿಗೆಲ್ಲಿ ಈ ರೀತಿಯಲ್ಲ. ಜೈ ಕನ್ನಡ, ಜೈ ಕನ್ನಡಿಗ, ಜೈ ರೈತ, ಜೈ ಕನ್ನಡ ಸಂಘಟನೆಗಳು. ನಮಸ್ಕಾರ.